ಬರಬೇಕು ಅಂತಿದ್ಯಾ? ಅಪ್ಪ ಅಮ್ಮ ಇಲ್ದೆ ಇದ್ರೆ ನೀನು, ನಾನು ಕೇಳಿದ್ದು ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಲೈಫ್ ಅಲ್ಲಿ ಲೈಫ್ ಅಲ್ಲ ಲೈಫ್ ಲೈಫ್ ಅಲ್ಲಿ ಡಾಕ್ಟರ್, ಲಾಯರ್, ಸಾಫ್ಟ್ವೇರ್ ಇಂಜಿನಿಯರ್, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಿದ್ದೆ. ನಿನ್ ಟ್ಯಾಲೆಂಟ್ಗೆ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ನಿನ್ ಫಿಸಿಕ್ಗೆ ಪೊಲೀಸ್ ಆಫೀಸರ್. ನಂಗೆ ಪೊಲೀಸ್ ಆಫೀಸರ್ ಅಂದ್ರೆ ತುಂಬಾ ಇಷ್ಟ, ಟ್ರೈ ಮಾಡ್ಬೋದಲ್ವಾ? ಖಂಡಿತ ಖಂಡಿತ ಆಗ್ತೀನಿ, ಪೊಲೀಸ್ ಆಫೀಸರ್ ಆಗ್ತೀನಿ. ತಾವು ಈ ಜಯಲಲಿತಾ ತರ ಸಿಎಂ, ಸಾನಿಯಾ ಮಿರ್ಜಾ ತರ ಟೆನ್ನಿಸ್ ಸ್ಟಾರ್ ಆಗ್ಬಿಟ್ರೆ ನಾವು ಆಗ್ತೀವಿ. ಆಗ್ತೀಯಾ? ಆಗಲ್ಲ ತಾನೇ, ಅದೇ ಅಮ್ಮ ನಮ್ದು ಸಿಚುಯೇಷನ್ನು. ಅದಕ್ಕೆ ಅವ್ರವ್ರ ಫೀಲಿಂಗ್ ಅವ್ರವ್ರೇ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು. ಅದೆಲ್ಲ ಯಾಕೆ ಇವಾಗ, ಒಂದೇ ಒಂದ್ಸತಿ ಸ್ವೀಟ್ ಆಗಿ ಐ ಲವ್ ಯು ಅನ್ಬಿಟ್ರೆ ಕೇಳಿಸ್ಕೊಂಡ್ಬಿಡ್ತೀನಿ ಪ್ಲೀಸ್. ಹೇಗ್ ಹೇಳಿ, ಅವ್ರವ್ರ ಫೀಲಿಂಗ್ಸ್ ಅವ್ರವ್ರ ಹತ್ರನೇ ಇರ್ಬೇಕು ಅಂತ ನೀನೇ ಹೇಳಿದ್ದಲ್ವಾ? ನಾನ್ ಮಾಡ್ತಿರೋ ಜನಗಳಿಗೋಸ್ಕರ ಅಲ್ಲ ಕಣೋ, ನನಗೋಸ್ಕರ. ಆ ಒಳಗಡೆ ಮಲಗಿದೆಯಲ್ಲ ಆ ಮಗು, ಆ ಮಗುವಿನ ನಗುವಲ್ಲಿ ಎಂತ ಆನಂದ ಸಿಕ್ತು ಗೊತ್ತೇನೋ. ಆ ಒಂದು ಮಗುವಿನ ನಗುವಲ್ಲೇ ಇಂತ ಕಿಕ್ ಸಿಕ್ತಿದೆ ಅಂದ್ರೆ ಇನ್ನು ಸಾವಿರ ಸಾವಿರ ಮಕ್ಕಳ ನಗುವಲ್ಲಿ ಎಂತ ಕಿಕ್ ಇರುತ್ತೋ. ನನಗೆ ಆ ಕಿಕ್ ಬೇಕು, ಆ ಕಿಕ್ ಬೇಕು. ಆ ಕಿಕ್ಗೋಸ್ಕರ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆ ಮಗುವಿನ ನಗುವಿಂದ ಶುರುವಾಯ್ತು ಆ ಕಿಕ್. ಇನ್ನದ್ ನಿಲ್ಲಲ್ಲಮ್ಮ, ಬೇರೆಯವ್ರು ನೋವು ಕಂಡು ಸಂತೋಷ ಪಡೋ ಈ ಕಾಲದಲ್ಲಿ ಬೇರೆಯವ್ರಿಗೆ ಸಂತೋಷ ಕೊಟ್ಟು ಖುಷಿ ಪಡ್ತಾನೆ ನನ್ನ ಮಗ. ಇದುವರೆಗೂ ನನ್ನ ಮಗ ಏನೋ ಆಗ್ಬಿಡ್ತಾನೆ ಏನೋ ಆಗ್ಬಿಡ್ತಾನೆ ಅಂತ ಎದುರು ನೋಡ್ತಾ ಇದ್ದೆ. ಎಲ್ರು ಹೃದಯ ಕದಿಯೋ ಕಳ್ಳ ಆಗ್ಬಿಟ್ಟ, ಎಲ್ರು ಒಪ್ಕೊಳ್ಳೋ ಮನುಷ್ಯ ಆಗ್ಬಿಟ್ಟ. ಆ ಹೆಮ್ಮೆ ನನಗಿದೆಯಮ್ಮ. ಒಂದು ವೇಳೆ ಸಿಕ್ಕಾಕೊಂಡ್ರೆ? ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸೋವರೆಗೂ ಅವನು ಯಾರಿಗೂ ಸಿಗ್ತಾನೆ ಅನ್ನೋ ಭಯ ನನಗಿಲ್ಲ. ಅವನಿಗೆ ಎಲ್ಲಿದ್ದಾನೆ ಅಂಕಲ್? ನೋಡು, ನಾವ್ ಯಾಕೆ ಬೇರೆ ಆದ್ವಿ ಅದನ್ನ ನೀನ್ ಕೇಳಿಸ್ಕೊಳ್ಳೇಬೇಕು. ನಾನ್ ಕೇಳಿಸ್ಕೊಳ್ಳೋದಿಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೋಡು, ಪದೇ ಪದೇ ಅದನ್ನೇ ಹೇಳ್ಬೇಡ, ಇನ್ನೆರಡು ದಿನದಲ್ಲಿ ನಿಂಗೆ ಎಂಗೇಜ್ಮೆಂಟ್, ಮೊದ್ಲು ಆ ಕೆಲಸ ನೋಡೋಗು. ಏನ್ ಮಾತಾಡ್ತಾ ಇದೀಯ ನೀನು? ಎಷ್ಟು ಕೆಟ್ಟದಾಗಿ ನನ್ನನ್ನು ಚೀಟ್ ಮಾಡ್ದೆ ಗೊತ್ತಾ? ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿದೆ ಗೊತ್ತಾ ನಿನಗೆ? ಏನ ಚೀಟಿಂಗ, ಸುಳ್ಳು ಹೇಳದ್ನ ಇಷ್ಟು ಸಣ್ಣ ವಿಷಯಕ್ಕೆ? ಇದು ಸಣ್ಣ ವಿಷಯನ, ನಿಜವಾಗ್ಲೂ ನಡೆದಿದ್ ಏನು ಅನ್ನೋದು ನಿನಗ್ ಗೊತ್ತಾದ್ರೆ ನೀನ್. ಏನ್ ಗೊತ್ತಾಗೋದು? ನಿನಗೋಸ್ಕರ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ, ಅದ್ ನನಗೆ ಇಷ್ಟ ಆಗ್ಲಿಲ್ಲ ಬಿಟ್ಬಿಟ್ಟೆ, ಅದ್ ನಿಂಗೆ ಯಾರೋ ಇಡಿಯಟ್ ಹೇಳ್ದ, ನಿಂಗೆ ಹರ್ಟ್ ಆಗೋಯ್ತು. ಅಷ್ಟೇ ತಾನೆ? ಅಷ್ಟೇ ಅಲ್ಲ, ನನ್ ಲವ್ ನಾನು ಇನ್ನು ಕಿತ್ತೋದ್ ಲವ್ ಅನ್ಲಿಲ್ವಾ? ಕಿತ್ತಾಡ್ದೆ ಅದಕ್ಕೆ ಕಿತ್ತೋದ್ ಲವ್ ಅಂದೆ. ಏನ್ ಇವಾಗ ನೀನೇನ್ ಕಡಿಮೆನಾ? ನಿನ್ ಹತ್ರ ಐ ಲವ್ ಯು ಅಂತ ಹೇಳಿಸೋಕೆ ಎಷ್ಟು ಅಲ್ದಾಡಿಸ್ದೆ ನನ್ನ. ನನ್ನ ಬಿಟ್ಟೋಗೋ ಟೈಮಲ್ಲಿ ಐ ಲವ್ ಯು ಅಂತ್ಯಾ? ನನ್ನ ಹಾರ್ಟ್ ನಿಂತೋಗಿತ್ತು ಗೊತ್ತಾ? ಏನ್ ಹಂಗ್ ನೋಡ್ತಾ ಇದ್ಯಾ? ಏನೋ ಜ್ಞಾಪಿಸ್ಬೇಕಂತೀಯಲ್ಲ ಜ್ಞಾಪಿಸು, ಏನೋ ಮಾತಾಡ್ಬೇಕು ಅಂತೀಯಲ್ಲ ಮಾತಾಡ ಮಾತಾಡ ಮಾತಾಡ. ನಿನಗೆ ಹಳೇದ್ ಯಾವ್ದು ನಾಪಕ ಇಲ್ಲ ಅಂದೆ? ಈಗ್ಲೂ ಅದನ್ನೇ ನಾನು ಹೇಳ್ತಾ ಇದೀನಲ್ಲ. ಮತ್ತೆ ಇದೆಲ್ಲ ಹೇಗ್ ನೆನಪಾಯ್ತು ನಿನಗೆ? ಅಂದ್ರೆ ಮೆಮರಿ ಲಾಸ್, ಟ್ರೀಟ್ಮೆಂಟ್ಗೋಸ್ಕರ ಮಲೇಷ್ಯಾಗ್ ಬಂದಿದ್ದು 100% ಸುಳ್ಳು. ನಿನ್ ಲವರ್ನ ಫೂಲ್ ಮಾಡಿತ್ತು. ಇದೊಂದೇ ನಿಜ, ಇದೊಂದೇ 100% ಶೂರ್. ಆದ್ರೂ ನಿನ್ ಮೆಮೊರಿ ಪವರ್ ಸೂಪರ್, ನಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಲವರ್ ಹತ್ರ ನಿನ್ ಹಾಗೆ ಆಕ್ಟ್ ಮಾಡೋರ್ನ ನೋಡಿದ್ರೆ ನನಗ ಅಸಹ್ಯ ಆಗುತ್ತೆ. ಐ ಹೇಟ್ ಯು, ಐ ಹೇಟ್ ಯು. ನೀನ್ ಆಕ್ಟ್ ಮಾಡ್ತಾ ಇಲ್ವಾ? ವಾಟ್? ನನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಮದುವೆ ಆಗಕ್ಕೆ ಹೋಗ್ತಿದ್ಯಲ್ಲ, ಇದು ಆಕ್ಟಿಂಗ್ ಅಲ್ವಾ? ನಾನು ನಿನ್ನ ಮರ್ತಿರೋ ತರ ಆಕ್ಟ್ ಮಾಡ್ತಾ ಇದ್ದೀನಿ, ನೀನು ನನ್ನ ಮನ್ಸಲ್ಲಿ ಇಟ್ಕೊಂಡು ಕೂಡ ನನ್ನ ಮರ್ತಿರೋ ತರ ಆಕ್ಟ್ ಮಾಡ್ತಾ ಇಲ್ವಾ? ವ್ಯತ್ಯಾಸ ಏನು? ನನಗೆ ನಿನ್ ಜೊತೆ ಕಳೆದ ಸಂತೋಷ ಕ್ಷಣಗಳೇ ಮುಖ್ಯ. ನೀನ್ ಬೇರೆ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ನೆನಪಲ್ಲಿ ಇಟ್ಕೊಳ್ಳೋದು ಮರೀತಾ ಇದ್ದೀಯ. ನಿನಗೆ ನೀನು ಮೋಸ ಮಾಡ್ಕೊತಿದ್ಯಾ? ನಾನು ಕಷ್ಟಪಟ್ಟು ದುಡಿದು ತಿನ್ನೋ ಶಕ್ತಿ ಇರೋರಿಗೆಲ್ಲ 1 ರೂಪಾಯಿ ಕೆಜಿ ಅಕ್ಕಿ ಕೊಟ್ಬಿಟ್ಟು ಸೋಂಬೇರಿ ಮಾಡ್ತಾ ಇದ್ದೀರಾ. ಯುವಕರಿಗೆ ಉದ್ಯೋಗ ಕೊಡ್ತೀರಾ, ಬಡವರಿಗೆ ಮನೆ ಕೊಡ್ತೀರಾ, ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀರಾ, ಸಾಲನೂ ಕೊಡ್ತೀರಾ, ಎಲೆಕ್ಷನ್ ಟೈಮಲ್ಲಿ ಮನ್ನಾನು ಮಾಡ್ತೀರಾ, ಎಲ್ರಿಗೂ ಏನೋ ಒಂದು ಕೊಡ್ತೀರಾ, ಮಕ್ಳಿಗೆ ಮಾತ್ರ ಯಾಕೆ ಸರ್ ಏನು ಕೊಡಲ್ಲ? ಅವೇನು ಪಾಪ ಮಾಡಿದಾವ ಸರ್? ಓ, ಅವಕ್ಕೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತನಾ? ಗೊತ್ತಾಯ್ತು ಬಿಡಿ. ನನ್ ತಂಗಿ ನಿನ್ನ ಲವ್ ಮಾಡ್ತಾ ಇದ್ದಾಳೆ. ನಿಮ್ ತಂಗಿ ನನ್ನ ಲವ್ ಮಾಡ್ತಾ ಇದ್ದಾಳ? ಹೇಗಿದ್ದಾಳೆ? ಸೂಪರ್ ಆಗಿದ್ದಾಳ? ನಿಮ್ ತರ ಸುಮಾರ ಹೇಳಿದ್ದನ್ನ ಕೇಳಿಸ್ಕೋತಿಯಾ? ಹೇಳಿ ಹೇಳಿ, ಕೇಳಿಸ್ಕೊತಾ ಇದೀನಿ ಹೇಳಿ. ಅವಳಿಗೆ ನಿನ್ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಲವ್ ಮಾಡಿದ್ದಾಳೆ. ತಮಗ್ ನನ್ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು, ನಿನಗ್ ಫ್ರೆಂಡ್ಸ್ ಇರ್ಲಿ ಪೇರೆಂಟ್ಸ್ ಇರ್ಲಿ ಎಲ್ಲರೂ ಒಂದೇ, ನಿನ್ನ ಕಿಕ್ಗೋಸ್ಕರ ಇನ್ನೊಬ್ಬರ ಲೈಫ್ ಜೊತೆ ಆಟ ಆಡ್ತೀಯ. ಕರೆಕ್ಟ್,
ನನಗೆ ಒಂದ್ ಸಣ್ಣ ಹೆಲ್ಪ್ ಮಾಡ್ಬೇಕು ನೀನು. ಏನದು ಏನದು? ಈಗಲೇ ಈಗಲೇ ಮಾಡ್ಬಿಡ್ತೀನಿ. ಕಮಾಡ್ ಕಮಾಡ್ ಕಮಾಡ್. ನನ್ ತಂಗಿ ಮನಸ್ಸು ಚೇಂಜ್ ಮಾಡ್ಬೇಕು, ನಿನ್ ಬಗ್ಗೆ ಅಸಹ್ಯ ಹುಟ್ಟಬೇಕು. ಅಷ್ಟೇ ತಾನೇ, ಅದಕ್ಕೆ ಎಮೋಷನ್ ಹಾಕಿಯ? ಕಮಾಡ್ ಕಮಾಡ್. ಮಲ್ಗೊಬ್ಬ ಮಾವನಣ್ಣ ಇದ್ದಾಗಿದ್ದಾಳೆ, ಸೂಪರ್ ಆಗಿದ್ದಾಳೆ. ಏನೇ ನೀನು ಕೆಡ್ದಾಗಿದ್ದಾಳೆ ಅಂದೆ? ಸುಬ್ಬು, ನಿನ್ನ ನನ್ ಮೇಲೆ ಲವ್ ಇದ್ರೆ ನನಗೆ ಬಂದು ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ಈ ಮಧ್ಯೆ ಆಗಿದ್ದು ಹೋಗ್ತೀರ ಚೀಂಗ ಮೇಲೆ ಯಾಕೆ ಬೇಕಿದ್ ನಿನಗೆ? ಸುಬ್ಬು, ನೀನ್ ಎಷ್ಟು ಒಳ್ಳೆವಳು, ಇಲ್ಲ ಅಂದಿದ್ರೆ ಈ ಮೆಟ್ಲು ನನ್ ಮಗನ್ ನೀನ್ ಲವ್ ಮಾಡ್ತಾ ಇದೀಯಾ? ಇಷ್ಟ ಮಾತ್ರ ಯಾಕಡೆ? ಹೌದ್ ಸುಬ್ಬು, ನಾನು ಒಂಥರ ದೊಡ್ಡ ಲೂಸು, ಚೀಪ್ ಮೆಂಟಾಲಿಟಿ ಇಡಿಯಟ್, ರೋಗು. ನಾನ್ ಕಿಕ್ಕೋಸ್ಕರ ಎದುರುಗಡೆ ನೋಡಿ ಎದೆ ಮೇಲೆ ಕಾರ್ಡ್ಸ್ ಆಡ್ತೀನಿ. ಅದೆಲ್ಲ ಬಿಟ್ಟಾಕ್ ಸುಬ್ಬು, ನಾನು ಒಬ್ಳನ್ನ ಮ್ಯಾಡ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅವಳ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಲವ್ ಮಾಡ್ತಾ ಇರೋ ಅನ್ಲಕ್ಕಿ ಹುಡುಗಿ ಯಾರು? ಇನ್ಯಾರು? ನಿಮ್ಮ ಅಕ್ಕನೇ. ಶಾಕ್ ಆಯ್ತಾ? ನಿನ್ನಂತ ಕತ್ತಿ ತರದ ಹುಡುಗಿ ನನ್ನ ಲೈಫ್ ಅಲ್ಲಿ ಬಂದ್ರೆ ಲೈಫ್ ಎಲ್ಲ ಕಿಕ್ಕು ಕಿಕ್ಕು. ಹಲೋ, ನೀನ್ ಫಿಕ್ಸ್ ಆಗ್ಬಿಡು, ನಿನ್ ಲೈಫ್ ಸೆಟ್ಲು. ಐ ಲವ್ ಯು. ಆ ಹುಡುಗಿ ನಿನ್ನಲ್ಲಿ ಏನಿದೆ ಅಂತ ನೋಡಿ ನಿನ್ನ ಲವ್ ಮಾಡ್ಬೇಕು. ನಂತರ ಏನಾದ್ರು ಕಲರ್ ಇದೆಯಾ, ಇಲ್ಲ ಹೊಟ್ಟೆ ಇದೆಯಾ, ಇಲ್ಲ ಹೀಲ್ಡ್ ಶೂ ಹಾಕೊಂಡು ಹೈಟ್ ಆಗಕ್ಕೆ ನಂತರ ಪರ್ಸನಲ್ ಇದೆಯಾ, ನನ್ನಲ್ಲಿರೋ ಯಾವ ಪಾರ್ಟ್ಸ್ ನಿನಗೆ ಮ್ಯಾಚ್ ಆಗ್ತಾ ಸರ್? ನೀವ್ ಮಾಮೂಲಿಯವರಲ್ಲ ಸರ್. ಏನ್ ಸರ್, ಒಂದೇ ಲುಕ್ ಹುಡುಗಿರ್ ಬಿದೋಗ್ತಾರಲ್ಲ ಸರ್ ನಿಮ್ಗೆ? ಅವೆಲ್ಲ ಟೆಕ್ನಿಕ್ ಅಮ್ಮ. ಸರ್, ಇನ್ಮೇಲ್ ನಿಮ್ ಸರ್ವೆಂಟ್ ತರ ಇದ್ಕೊಂಡು ಆ ಹುಡುಗಿ ಬಗ್ಗೆ ಏನೇ ಇನ್ಫಾರ್ಮೇಶನ್ ಕೇಳಿ ಸರ್, ಟಕ್ 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 ಅಂತ ಕೊಡ್ತಾ ಹೋಗ್ತೀನಿ ಸರ್. ಐ ಲೈಕ್ ಯು. ಬನ್ನಿ ಸರ್, ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ಬಿಟ್ಟು ಟಕ್ ಅಂತ ಎತ್ತಾಕೊಂಡ್ ಬರೋಣ. ಬನ್ನಿ ಸರ್, ಹೋಗೋಣ. ಈಗಲೇ ಹೋಗ್ಬಿಟ್ರೆ ತುಂಬಾ ಕೇವಲವಾಗಿರುತ್ತೇನೋ. ಯೂತಮ್ಮ, ಯೂತ್ ಓದುವ ಮಾತಾಡ್ಸದ ಎತ್ತಾಕೊಂಡ್ ಬಂದ್ವ ಅಷ್ಟೇ. ಲೈಫ್ ಅಲ್ಲಿ ಜನ ಇಷ್ಟಪಟ್ಟು ಕೆಲಸ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗಂತೂ ಮೆಕ್ಯಾನಿಕಲ್ ಕೆಲಸ ಮಾಡಕ್ ಇಷ್ಟ ಇಲ್ಲ. ನನಗೆ ಪ್ರತಿ ಕೆಲಸದಲ್ಲೂ ಚಾಲೆಂಜ್ ಇರ್ಬೇಕು, ಕಿಕ್ ಇರ್ಬೇಕು. ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಮೆಕ್ಯಾನಿಕಲ್ ಆಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟುಕ್ಕು 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 ಅಂತ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ. ವಯಸ್ಸಾದ್ಮೇಲೆ ತಿರುಗಿ ನೋಡಿದಾಗ ನಾವು ಎಷ್ಟು ಕ್ಷಣಗಳು ಖುಷಿಯಾಗಿದ್ವಿ ಅನ್ನೋದಷ್ಟೇ ನಂಗೆ ಮುಖ್ಯ. ಅದ್ರಲ್ಲಿ ರೈಟು ರಾಂಗು ತಪ್ಪು ಸರಿ ಅದೆಲ್ಲ ನಂಗೆ ಗೊತ್ತಾಗಲ್ಲ. ಲೈಫಲ್ಲಿ ಕಿಕ್ ಇದೆಯೋ ಇಲ್ವೋ ಅಷ್ಟೇ ನಂಗೆ ಮುಖ್ಯ. ಏನ್ ಇಷ್ಟೊಂದು ಎಮೋಷನ್ ಎಲ್ಲ ಮಾತಾಡ್ತೀನಿ, ನನ್ನ ಕ್ಯಾರೆಕ್ಟರ್ ಅಲ್ವಲ್ಲ. ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡು, ನೀನ್ ನನ್ನ ಮಾತು ಕೇಳ್ತಿದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀಯ. ನೀನ್ ಬಾ ಮನೆಗೆ. ಡೋಂಟ್ ಟಚ್ ಮಿ. ನನ್ನ ಮುಟ್ಟಬೇಡ. ಮೋಡಿ ಮಾಡಿದ್ಯಾ ನೀನು? ನೀನ್ ಮೋಡಿ ನೋಡಿ ನಾನು ಲವ್ ಅಲ್ಲಿ ಬಿಟ್ಬಿಟ್ಟೆ, ಸುಳ್ಳನ್ನ ಸತ್ಯ ಅಂತ ನಂಬಿಟ್ಟೆ. ನೈನಾ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಯಾಕೆ ಪ್ರತಿಯೊಂದಕ್ಕೂ ಲಿಂಕ್ ಮಾಡ್ತೀಯಾ? ನಾವು ಲವ್ ಮಾಡಿದ್ದು ಖುಷಿಯಾಗಿ ಇರೋದಕ್ಕೋಸ್ಕರ, ಈ ತರ ಕಿತ್ತಾಡೋದಕ್ಕೋಸ್ಕರ ಅಲ್ಲ. ಲವ್ ಅಂತೆ ಲವ್, ಕಿತ್ತೋಗಿರೋ ಲವ್. ಮುಟ್ಬೇಡ. ತುಂಬಾ ದಿನದಿಂದ ನಿನಗೊಂದ್ ಮಾತು ಹೇಳ್ಬೇಕು ಅಂತಿದ್ದೆ. ನೀನು ಅದನ್ನ ಕೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಲ್ವಾ? ಆದ್ರೆ ಇಂಥ ಟೈಮಲ್ಲಿ ಹೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ದ ವರ್ಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಹೇಳು ಹೇಳು ಅಂತ ಪ್ರಾಣ ತಿಂತಿದ್ದೆ ಅಲ್ವಾ? ಈಗ ಹೇಳ್ತೀನಿ ಕೇಳಿಸ್ಕೋ. ಐ ಲವ್ ಯು. ಐ ಲವ್ ಯು. ಬಟ್ ಐ ಹೇಟ್ ಯು. ಎಲ್ಲರೂ ಒಂದಾಗೋದಕ್ಕೆ ಮಾತು ಹೇಳ್ತಾರೆ, ಆದ್ರೆ ನಾನು ಬೇರೆ ಆಗೋದಕ್ಕೆ ಹೇಳ್ತಿದ್ದೀನಿ. ಐ ಲವ್ ಯು. ಆದ್ರೆ ನೀ ನನಗ್ ಬೇಡ. ಐ ನೆವರ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್. ಹಾಯ್, ಹಲೋ ಮೈ ಡಿಯರ್ ಪಾರ್ಟ್ನರ್. ಪಾರ್ಟ್ನರ್ ಅಲ್ಲ, ಬಾಸೋ. ನನ್ ಬಾಸೋ, ನನ್ ನುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿಯ ಬಾಸ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಸೋತಿದೀವಲ್ಲ, ಸಖತ್ ಕಿಕ್ಕು ಬಾಸು, ಒಂಥರ ಕಿಕ್ಕು ಬಾಸು. ಸೋತ್ರೆ ಬೇಜಾರಾಗ್ಬಾರ್ದು ಬಾಸು, ಸೆಲೆಬ್ರೇಷನ್ ಮಾಡ್ಕೊಬೇಕು. ಮನುಷ್ಯ ಈ ಸತ್ಯನ ಯಾವಾಗ ಅರ್ಥ ಮಾಡ್ಕೊಂತಾನು, ಅವನಿಗೆ ಸೋಲು ಇಲ್ಲ, ಬೇಜಾರು ಇಲ್ಲ, ಬರೀ ಎಂಜಾಯ್ಮೆಂಟ್. ಕಿಕ್ ಮೇಲ್ ಕಿಕ್, ಡ್ರಿಂಕ್ಸ್ ಮೇಲ್ ಡ್ರಿಂಕ್ಸ್. ಬಾಸು, ಇದನ್ನ ನೀನು ಫಾಲೋ ಮಾಡ್ಬೇಕು ಬಾಸು. ಓಕೆ, ಮಾಡ್ತೀಯ ಬಿಡು, ಎಂಜಾಯ್. ನಮಸ್ಕಾರ ಸಾಹೇಬ್ರೇ, ನಾನು ನಿಮ್ಗೋಸ್ಕರ ವೇಟಿಂಗು, ನೀವು ನನಗೋಸ್ಕರ ಊರೆಲ್ಲ ಸರ್ಚಿಂಗ. ನನಗೆ ಬಹಳ ದಿನದ ಒಂದು ಆಸೆ ಸರ್, ಯಾವ್ದಾರು ಒಂದು ಕೇಸ ಫಿಟ್ ಆಗ್ಬಿಟ್ಟು ಸ್ಟೇಷನ್ ಎರಡು ದಿನ ಇರೋಣ ಅಂತ ಸರ್. ಸ್ಟೇಷನ್? ಹೌದು ಸರ್, ಬನ್ನಿ ಸರ್, ಇವತ್ತಿಗೆ ನನ್ನ ಆಸೆ ಪೂರೈಸ್ತಾ ಸರ್. ಬನ್ನಿ ಸರ್, ಬನ್ನಿ ಸರ್. ಹೆಂಗಿರ್ಬೇಕು ಗೊತ್ತಾ ಸರ್? ರಿಲೀಸ್ ಆಗ್ಬಾರ್ದು ಹಂಗಿರ್ಬೇಕು. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಏನಂತ ರೇ
ರೇಪ್ ಸರ್. ರೇಪ್ ಏ ಬೇಡ ಬಿಡಿ ಸರ್, ಸ್ಟೇಷನ್ ಅಲ್ಲೇ ರೇಪ್ ಅಂತ ಬರ್ಕೊಳ್ಳಿ ಸರ್. ಈಗ ರೇಪ್ ನಿಮ್ ಮುಂದೆ ರೇಪ್ಟೇಷನ್. ಇದು ಹೋಗ್ಲಿ, ಬೇಡ ಬಿಡಿ ಸರ್, ಬೇಡ ಬಿಡಿ ಸರ್. ಸರ್ ಬೇರೆ ಯಾವ್ದಾರ ಕೇಸ್ ಬರೀರಿ ಸರ್. ಏನಂತ ಸ್ಟೇಷನ್ ಅಲ್ಲಿ ಟ್ರಿಪಲ್ ಸ್ಟಾರ್ ಮರ್ಡರ್ ಅಂತ ಎಫ್ ಐ ಆರ್ ಬರ್ಕೋ. ಎನ್ಕೌಂಟರ್ ಮಾಡಕ್ ರೈಫಲ್ ರೆಡಿ ಮಾಡ್ಕೊಳ್ಳೋ. ಮಂಜಯ್ಯ ಲಾಟಿಗೆ ಕಾರ್ದ್ ಪುಡಿ ಚೆನ್ನಾಗಿ ಹರ್ಕೊಂಡು ಹಚ್ಕೊಂಡ್ ಬರೋ. ಬನ್ನಿ ಬನ್ನಿ ಬನ್ನಿ, ಬಟ್ಟೆ ಬಿಸ್ತೀನಿ ಬನ್ನಿ. ಬೇಕು ಸಿಗ್ತಾ.